ಹೈ ಫ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ಇ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಫೈನಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಯೂನಿಯನ್ ಬಜೆಟ್ ಅನ್ನು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮ್ ರವರು ತಿಳಿಸಿದ್ದಾರೆ ಸೊ ಈ ವಿಡಿಯೋದಲ್ಲಿ ಅವರು ಅಂತ ನೋಡೋಣ ಅಂಡ್ ಯೂನಿಯನ್ ಬಜೆಟ್ ಉಪಯೋಗಗಳು ಏನಂತ ನೋಡೋಣ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಬೆಲೆ ಕಡಿಮೆಯಾಗುತ್ತದೆಯಾ ಹೆಚ್ಚಾಗುತ್ತದೆ ಅನ್ನೋದು ಸಹ ಈ ವಿಡಿಯೋದಲ್ಲಿ ನೋಡೋಣ ನಿರ್ಮಲಾ ಸೀತಾರಾಮನ್ ರವರು ಒಂದು ಇಂಟ್ರಿನ್ ಬಜೆಟ್ ಅನ್ನು ಪರಿಚಯ ಮಾಡಿದ್ದಾರೆ ಇನ್ನು ಮೂರು ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಬರುತ್ತಿದೆ ಈ ಚುನಾವಣೆ ಮುಗಿದು ಹೋದ ನಂತರ ನಲ್ಲಿ ಹೊಸ ಬಜೆಟ್ ಅನ್ನೋದು ಬರುತ್ತದೆ ಪ್ರಸ್ತುತ ಇರುವ ಬಜೆಟ್ ಅನ್ನೋದು ನಾಲ್ಕರಿಂದ ರಿಂದ ಐದು ತಿಂಗಳ ನಂತರ ಫುಲ್ ಪ್ಲೆಡ್ಜ್ ಬಜೆಟ್ ಅನ್ನೋದು ಎದುರು ನೋಡಬಹುದು ಬಜೆಟ್ ಹೈಲೈಟ್ ಬಗ್ಗೆ ಮಾತನಾಡೋದಕ್ಕೂ ಮೊದಲು ಕೆಲವು ವಿಷಯಗಳನ್ನು ನೋಡೋಣ ಅವು ಏನೆಂದರೆ ಫೇಮ್ ಟು ಸಬ್ಸಿಡಿ ಬಗ್ಗೆ ಫೇಮ್ ಟು ಸಬ್ಸಿಡಿ ಅನ್ನೋದು ಏಪ್ರಿಲ್ ಫಸ್ಟ್ಗೆ ಮುಗಿದು ಹೋಗುತ್ತದೆ ಇದನ್ನು ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಆಗಿಂದ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ ಗೆ ಫೇಮ್ ಟು ಸಬ್ಸಿಡಿ ಕಂಪ್ಲೀಟ್ ಆಗುತ್ತದೆ ಇದರ ನಂತರ ಫೇಮ್ ಟು ಸಬ್ಸಿಡಿ ಅನ್ನೋದು ಇರುವುದಿಲ್ಲ ನಿರ್ಮಲಾ ಸೀತಾರಾಮ್ ರವರು ಮಾತನಾಡಿದ್ದು ಯಾವುದ್ರ ಬಗ್ಗೆ ಅಂದ್ರೆ ಫೇಮ್ ತ್ರೀ ಸಬ್ಸಿಡಿ ಬಗ್ಗೆ ಅರೆ ಪೂರ್ತಿಯಾಗಿ ಡೀಟೇಲ್ಸ್ ಹೇಳಲಿಲ್ಲ ಅಂಡ್ ಮ್ಯಾನುಫ್ಯಾಕ್ಚರರ್ ಕಂಪನಿಗಳಿಗೆ ಪ್ರಸ್ತುತ ಇಂಫೋರ್ಟ್ ಮಾಡೋ ಪಾರ್ಟ್ಸ್ ಮೇಲೆ ಅಂಡ್ ಬ್ಯಾಟ್ರಿ ಮೇಲೆ ತುಂಬಾ ಜಿಎಸ್ಟಿ ಅನ್ನೋದು ಹೆಚ್ಚು ಮಾಡುತ್ತಾರೆ ಕ್ಲೋಸ್ ಟು ಏಯ್ಟೀನ್ ಪರ್ಸೆಂಟೇಜ್ ಜಿಎಸ್ಟಿ ಚಾರ್ಜಿಂಗ್ ಸ್ಟೇಷನ್ ಯೂಸರ್ಸ್ಗೆ ಏಯ್ಟೀನ್ ಪರ್ಸೆಂಟೇಜ್ ಜಿಎಸ್ಟಿ ಪೇ ಮಾಡಬೇಕೆಂದು ಗವರ್ಮೆಂಟ್ ಹೇಳಿದೆ ಇದನ್ನು ಗೌರ್ಮೆಂಟ್ ಕಲೆಕ್ಟ್ ಮಾಡಿಕೊಳ್ಳುತ್ತದೆ ಒಟ್ಟಾಗಿ ಗೌರ್ಮೆಂಟ್ ಯಾವುದೇ ರೀತಿಯಲ್ಲಿ ಎಲೆಕ್ಟ್ರಿಕ್ ಕಂಪನಿಗಳಿಗೆ ಸಂಬಂಧಪಟ್ಟ ಯಾವುದೇ ವಿಧವಾದ ಆಕ್ಷನ್ ತೆಗೆದುಕೊಳ್ಳಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಜೆಟ್ನಲ್ಲಿ ಹೈಲೈಟ್ ಪಾಯಿಂಟ್ಸ್ ಏನೆಂದರೆ ಮೊದಲನೇದಾಗಿ ಪಿಎಂಎವೈ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈ ಸ್ಕೀಮ್ನ ಉಪಯೋಗವೇನೆಂದರೆ ನಮ್ಮ ಇಂಡಿಯಾದಲ್ಲಿ ಮೂರು ಕೋಟಿ ಮನೆಗಳನ್ನು ಕಟ್ಟಿದ್ದಾರೆ ಅಂತ ಬರುವ ಐದು ವರ್ಷದಲ್ಲಿ ಇನ್ನೂ ಎರಡು ಕೋಟಿ ಮನೆಗಳನ್ನು ಕಟ್ಟುತ್ತೇವೆ ಎಂದು ನಮ್ಮ ಯೂನಿಯನ್ ಮಿನಿಸ್ಟರ್ ಹೇಳಿದ್ದಾರೆ ಈ ಪಿಎಂ ಆವಾಸ್ ಯೋಜನಾ ಅನ್ನೋದು ಸೆಂಟ್ರಲ್ ಬ್ಯಾಂಕಿನಿಂದ ಬರುವ ಲೋನ್ ಅಂತ ಹೇಳಬಹುದು ಸೆಕೆಂಡ್ ಒನ್ ಪಿಎಂ ಸೂರ್ಯೋದಯ ಯೋಜನೆ ನಮ್ಮ ಇಂಡಿಯಾದಲ್ಲಿ ಇವರು ಒಂದು ಕೋಟಿ ಮನೆಗಳಿಗೆ ಸೋಲಾರ್ ಅನ್ನೋದು ಫ್ರೀಯಾಗಿ ಸೆಟಪ್ ಮಾಡಿ ಕೊಡುತ್ತಾರೆ ಸೊ ಇದಕ್ಕೆ ಇವರ ಬಜೆಟ್ ಹತ್ತು ಸಾವಿರ ಕೋಟಿ ಇದರ ಮೂಲಕ ಯಾರ ಮನೆಯಲ್ಲಿ ಸೋಲಾರ್ ಫ್ಯಾನಲ್ ಇರುತ್ತದೆಯೋ ಅವರು ತಿಂಗಳಿಗೆ ಮುನ್ನೂರು ಯೂನಿಟ್ಸ್ ಫ್ರೀಯಾಗಿ ಕರೆಂಟ್ ತೆಗೆದುಕೊಳ್ಳಬಹುದು ಇದರಿಂದ ಒಂದು ಕುಟುಂಬ ಒಂದು ವರ್ಷಕ್ಕೆ ಹದ್ನೈದು ಸಾವಿರದಿಂದ ಹದಿನೇಳು ಸಾವಿರದವರೆಗೂ ಸೇವ್ ಮಾಡಬಹುದು ಅಂತ ಯೂನಿಯನ್ ಮಿನಿಸ್ಟರ್ ಹೇಳಿದ್ದಾರೆ ಈ ಬಜೆಟ್ನಲ್ಲಿ ಇನ್ನೂ ಹೆಲ್ತ್ ಕೇರ್ಗೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ಗೆ ಸ್ವಲ್ಪ ವ್ಯವಸಾಯಕ್ಕೆ ಸ್ವಲ್ಪ ಗೆ ಸ್ವಲ್ಪ ನಮ್ಮ ಸೀತಾರಾಮ್ರವರು ರವರು ಈ ರೀತಿ ಹಣವನ್ನು ವಿಭಾಗ ಮಾಡಿದ್ದಾರೆ ಇನ್ನು ರೈಲ್ವೆ ಬಗ್ಗೆ ಮಾತನಾಡಿದರೆ ಒಂದೇ ಭಾರತ್ ಅನ್ನೋ ಟ್ರೈನ್ ಅನ್ನು ಪ್ರೊಮೋಟ್ ಮಾಡುತ್ತೇವೆ ಪ್ರಸ್ತುತ ನಲವತ್ತು ನಾರ್ಮಲ್ ಬೋಗಿಗಳನ್ನು ಒಂದೇ ಭಾರತ್ ಬೋಗಿಗಳಾಗಿ ಬದಲಾಯಿಸುತ್ತೇವೆ ಎಂದು ಹೇಳಿದ್ದಾರೆ ಸೊ ಟ್ರೈನ್ಗಳನ್ನು ಒಂದೇ ಭಾರತ್ ಟ್ರೈನ್ಗಳಾಗಿ ಬದಲಾಯಿಸಲಾಗುತ್ತದೆ ಇದರ ಮೂಲಕ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅನ್ನು ಹೆಚ್ಚು ಮಾಡುತ್ತಿದ್ದಾರೆ ಫೈನಲ್ ಆಗಿ ಇವಿ ಬಗ್ಗೆ ಮಾತನಾಡಿದರೆ ಇವಿ ವೆಹಿಕಲ್ಸ್ಗೆ ಯಾವುದೇ ರೀತಿ ಟಿ ಕಡಿಮೆ ಮಾಡಿಲ್ಲ ಅಂಡ್ ಬದಲಾಯಿಸಿಲ್ಲ ಅಂತ ಹೇಳಬಹುದು ಅಂಡ್ ಗವರ್ಮೆಂಟ್ ಹೇಳಿದ್ದೇನೆಂದರೆ ಚಾರ್ಜಿಂಗ್ ಸ್ಟೇಷನ್ ನಿರ್ಮಾಣ ಅಂಡ್ ಮ್ಯಾನುಫ್ಯಾಕ್ಚರರ್ ಹೆಚ್ಚು ಮಾಡುವುದಕ್ಕೆ ಹೆಲ್ಪ್ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಮತ್ತು ಎಲೆಕ್ಟ್ರಿಕ್ ಬಸ್ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಇಂಪ್ರೂವ್ ಮಾಡುವುದಕ್ಕೆ ಎಲೆಕ್ಟ್ರಿಕ್ ಬಸ್ಸುಗಳನ್ನು ಖರೀದಿ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಪ್ರಸ್ತುತ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಕಡೆಯಿಂದ ಮೂರು ಸಾವಿರದ ಒಂಬೈನೂರು ಬಸ್ಸುಗಳನ್ನು ಆರ್ಡರ್ ಮಾಡಿದ್ದಾರೆ ಫ್ಯೂಚರ್ನಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ಗೆ ಸಪೋರ್ಟ್ ಮಾಡುತ್ತದೆ ಅಂತ ಹೇಳಬಹುದು ಫ್ರೆಂಡ್ಸ್ ಇವೇ ಸೀತಾರಾಮ್ರವರು ಹೇಳಿದ ಕೆಲವು ವಿಷಯಗಳು ನಿಮ್ಮಲ್ಲಾರಾದರೂ ಎಲೆಕ್ಟ್ರಿಕ್ ವಾಹನಗಳನ್ನು ತೆಗೆದುಕೊಳ್ಳಬೇಕೆಂದುಕೊಂಡಿರುವರು ಈ ಎರಡು ತಿಂಗಳಲ್ಲಿ ಮುಂದೆ ಬರಬಹುದು ಏಕೆಂದರೆ ನಂತರ ವಾಹನಗಳ ಬೆಲೆ ಹೆಚ್ಚಾಗುತ್ತದೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಉಪಯೋಗ ಅನಿಸಿದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಇ ವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೋ ಗ್ರೀನ್ ಗೋ ಎಲೆಕ್ಟ್ರಿಕ್